ಹಲೋ, ಮನುಷ್ಯನಾ ಏನು? ನಂಗ ಫೋನ್ ಮಾಡದ? ನಿಮ್ ಮನೆ ಕಾಲಿಂಗ್ ಬೆಲ್ ಹೊಡಿಲ ಹೊಡಿಲ ಹಂಗೆ ವಾಪಿಸ್ತ ಇಡಪ್ಪನ? ಇಲ್ಲ ಅವರತ್ರ ಜಿ. ಏ, ಇಷ್ಟೆಲ್ಲ ಬೈದ್ರು ಏನ ನಿಮ್ ಮಾನ ಮರ್ಯಾದೆ ಇಲ್ಲ? ತೂ ಏನ್ ಜನ ನೀವೆಲ್ಲ? ಬಯೋದು ಒಳ್ಳೆದ್ಕೆ ಅಲ್ವಾ ಅವರತ್ರ ಜಿ. ಯಾವನ ನೀನ? ನಾನ್ ಚರಣ್ ಅಂತ ಜಿ, ತುಮಕೂರು ಜಿಲ್ಲೆ ನಂದಿಹಳ್ಳಿ ಗ್ರಾಮ. ಏನಿವಾಗ ಇದು ಈಗ ಮರಗಳು ಮರಗಳು ರಕ್ಷಣೆ ಮಾಡ್ತಾ ಇದ್ದೀರಲ್ಲ? ಏಯ್, ಹೋಗಲೇ, ನಮ್ ಇಷ್ಟ, ಏನಾದ್ರೂ ಮಾಡ್ಕೋತೀವಿ. ಅಲ್ಲ ಜಿ, ಅದಕ್ಕೆ ನಾನು ಸೇರ್ಕೊಬೇಕು ಅಂತ. ಅದೇನ್ ಸೇರ್ಕೊಳ್ಳದ? ನಿನ್ ಮರ ನಿನ್ ಕಾಪಾಡ್ಕೊಳಕ್ಕೆ ಯಾರಪ್ಪನ ಪರ್ಮಿಷನ್ ನಿನಗೆ ಬೇಕು ಜಿ? ಇವಾಗ ಮರಗಳು ಕಡಿತಾರಲ್ಲ, ಅಲ್ಲಿ ಕೇಳಕ್ ಹೋದ್ರೆ ನಿಮ್ಗೇನು ಹಂಗೆ ಹಿಂಗೆ ಅಂತ ಬೈತಾರಲ್ಲ ಜಿ. ಏಯ್, ಜಿ ಅಂತೀಯ ನೀನು? ಜಿ ಅಂದ್ರೆ ನಿನ್ ನೋಡಿಬೇಕು ಫಸ್ಟ್. ಅವ್ರ ಹತ್ರ ಅಂತ ಹೇಳು ಸರ್. ನಾನು ಇನ್ನು ಎಸ್ ಎಲ್ ಸಿ ಹುಡುಗ, ನೀವು ದೊಡ್ಡವ್ರು, ನಾನು ಅನ್ನಕ್ಕಾಗುತ್ತಾ? ಏಯ್ ಅನ್ನ. ಆಗಲ್ಲ ಜಿ. ಯಾವನ ಇವನು ಬೆಳಗ್ ಬೆಳಗ್ಗೆ? ಇಲ್ಲ ಸರ್, ನಾನು ಎಸ್ ಎಲ್ ಸಿ ಹುಡುಗ, ನೀವು ನೋಡಿರ ಅಷ್ಟು ವಯಸ್ಸಾಗಿರೋರು, ನಾನು ನಿಮ್ಮನ್ನ ಅವ್ರ ಹತ್ರ ಅಂತ ಅನ್ನಕ್ಕಾಗುತ್ತಾ? ಏನ್ ತೊಂದ್ರೆ ಇಲ್ಲ ಅನ್ನು. ಬೇಡ ಸರ್, ನಮಗ್ ನಿಮ್ ತಾಯಿನ ಜೊತೆ ನಡ್ಕೊಂಡು ಹೋಗ್ತಾ ಇರ್ತೀಯ, ಯಾರೋ ಒಬ್ರು ಬಂದು ಮುಳ್ಳು ಚುಚ್ಚಿ ಬಿಡ್ತಾರೆ ನಿಮ್ ತಾಯಿಗೆ, ಒಂದ್ ಮಳೆ ಹೊಡೆದು ಬಿಡ್ತಾರೆ. ಅವಾಗ ಏನಂತೀಯ ನೀನು? ನಾನು ಬೈತೀನಿ, ಯಾಕೋ ನಿಮಗೆ ಹೊಡೆದ್ರೆ ನೋವಾಗಲ್ವಾ ಅಂತ. ಮತ್ತೆ ಮರಕ್ಕೆ ಹೊಡೆದಾಗ ಮಾತ್ರ ಯಾಕೆ ನೀನು ಇಂಜುರಿ ಇತ್ತಿದ್ಯ? ಇಲ್ಲ ಇಲ್ಲ ಸರ್, ನಾನು ಸ್ಕೂಲ್ ಹತ್ರ ಎಲ್ಲ ನಿಮ್ ವಿಡಿಯೋ ನೋಡಿ ಸ್ಕೂಲ್ ಹತ್ರ ಇರೋವು ಎಲ್ಲಾ ತೆಗ್ದಿದ್ದೀನಿ. ಈ ಕುಯ್ಯಕ್ ಮರ ಕುಯ್ತಾ ಇರ್ತಾರಲ್ಲ, ಅವಾಗ ಕೇಳಕ್ ಹೋದ್ರೆ ಸಣ್ಣ ಹುಡುಗ ಅಲ್ವಾ ಅಂತೇಳಿ ಬೈದ್ ಬಿಡ್ತಾರೆ ನಮ್ಮನ್ನೇ. ಇವಾಗ ನಿಮ್ ತಾಯಿನ ಹಿಂಸೆ ಮಾಡ್ತಾರೆ, ನಿಮ್ ತಂದೆ ಹಿಂಸೆ ಮಾಡ್ತಾ ಇದ್ರೆ ನಿನ್ ಚಿಕ್ಕ ಹುಡುಗ ಅಂತ ಬಿಟ್ಬಿಡ್ತೀನಾ? ಇಲ್ಲ. ಏನ್ ಮಾಡ್ತೀಯ? ನಾನ್ ರೇಗ್ತೀನಿ, ಯಾಕೆ ಇದ್ ಮಾಡ್ತಾರೆ? 20 ಜನ ಇರ್ತಾರೆ, ಕೈಯಲ್ಲಿ ಚಾಕುಗಳಿರುತ್ತೆ, ನೀನ್ ಒಬ್ನೇ ಹುಡುಗ, ಓಡೋಗ್ಬಿಡು. ಓಡೋದ್ರೆ ನಮ್ ತಪ್ಪಲ್ವಾ? ಮತ್ತೆ ಇಲ್ಲೇನ ತಪ್ಪ? ಇಲ್ಲೇನ ಮಾತಾಡ್ತಿದ್ಯ ನೀನು? ಇವಾಗ ಮೇಕೆ ಎಲ್ಲ ಸಾಕಿರ್ತಾರಲ್ಲ, ಅಲ್ಲಿ ಈಗ ಮೇಕೆಗೆ ಸೊಪ್ಪು ಕಡಿತಾರಲ್ಲ. ಕಡಿ, ಅವ್ರಿಗೆ ಬುದ್ಧಿ ಹೇಳು, ಸ್ವಲ್ಪ ಕಡ್ಕೊಳ್ರ ತಪ್ಪಜಿ, ಸ್ವಲ್ಪ ಕಡ್ಕೋಬೇಕಪ್ಪ. ಫುಲ್ ಮರ ಎಲ್ಲ ಖಾಲಿ ಮಾಡಬಾರ್ದು ಅಂತ ಹೇಳು. ಸೊಪ್ಪು ಕಡಿದ್ರೆ ತೊಂದ್ರೆ ಇಲ್ವಾ? ಸೊಪ್ಪು ಮತ್ತೆ ಬೆಳ್ಕೊಳತ್ತೆ ಮರದಲ್ಲಿ, ಆದ್ರೆ ಅದನ್ನ ಕುರಿಗೂ ಬೇಕಲ್ಲಪ್ಪ ಆಹಾರ. ಕುರಿ ಹೇಳು, ಕುರಿ ಎಲ್ಲೂ ಹೋಗಲ್ಲ, ಅದಕ್ಕೆ ಮರನೇ ಬಿಟ್ಕೊಡತ್ತೆ. ಸ್ವಲ್ಪ ಕಡ್ಕೊಳ್ರಪ್ಪ, ಫುಲ್ ಖಾಲಿ ಮಾಡ್ಬಿಡಿ, ನಾಳೆ ನಿಮ್ ಕುರಿಗೆ ಇಲ್ದಂಗ ಆಗ್ಬಿಡುತ್ತೆ ಅಂತ ಹೇಳು ಬುದ್ಧಿ ಅವ್ರಿಗೆ. ಮತ್ತೆ ರೆಂಬೆಗಳೇ ಕಡಿಬೇಡಿ, ಬರೀ ಎಲೆಗಳೆಲ್ಲ ಬೇಕಾಗಿರೋದು, ಅದಕ್ಕೆ ಎಲೆಗಳು ಮಾತ್ರ ತಗೊಳ್ಳಿ ಅಂತ ಹೇಳಿ. ಬುದ್ಧಿ ಹೇಳು ಸರ್. ಇವಾಗ ಇದು ಗೋರಕ್ಷಣೆ ಐತಲ್ಲ, ಈಗ ಪ್ರತಿಯೊಬ್ಬ ಬಾಯಿಲು ಗೋರಕ್ಷಣೆ ಅಪರಾಧ, ಇದು ಗೋ ಹತ್ಯೆ ಅಪರಾಧ ಅನ್ನೋದು ಬರ್ಬೇಕು ಎಲ್ಲಾರ ಬಾಯಿಲು. ಯಾರು ಕೂಡ ಗೋನ ಸಾಯಿ ಹಾಕ್ಬಾರ್ದು. ಈಗ ಬಂಗಾರ ಎಷ್ಟು ಕಣ, ನೀನು ಎಷ್ಟು ಇನ್ನೋಸೆಂಟ್ ಇದೆಯೋ, ಎಂತ ದೇಶಭಕ್ತರು ನೀವೆಲ್ಲ, ನೀವೆಲ್ಲ ದೇಶಕ್ಕೆ ಎಂತ. ನಿಮ್ ಜೊತೆ ಬಂದ್ಬಿಡ್ಬೇಕು ಅಂತ ಇಷ್ಟ. ಅಯ್ಯೋ ದೇವ್ರು, ಇಷ್ಟು ಬೈದ್ರು ಇವನ್ ಜೊತೆ ಯಾಕೋ ಬರ್ತೀರಿ? ಇವನ್ ಒಬ್ಬಂಟಿ ಕಣ, ಇವನ್ ಜೊತೆ ಬರಬೇಡಿ ನೀವು, ತಂದೆ ತಾಯಿ ಜೊತೆ. ಇಲ್ಲ ಸರ್, ನಮ್ ಬೈಯೋದು ಒಳ್ಳೇದಕ್ಕೆ ಅಲ್ವಾ? ಏನ್ ಒಳ್ಳೇದಕ್ಕತ್ತೆ? ಇವತ್ ಹೆಂಗ ನೀವು ನನ್ ಫೋನ್ ಎತ್ತಿರೋ ನನ್ ಪುಣ್ಯ. ಅಯ್ಯೋ ಏನ ಕೊಲ್ತಾ ಇದ್ದೀರಿ ನೀವೆಲ್ಲ ನನ್ನ? ಇಲ್ಲ ಸರ್, ನಿಮ್ಮನ್ನ ಯಾಕೆ ಕೊಲ್ಲಲ್ಲ ನಾವು? ಮಾತೇ ಆಗೋಯ್ತಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಬೇರೆ ಕೆಲ್ಸಾನೆ ಇಲ್ದಂಗ ಮಾಡಿಟ್ಟಿದ್ದೀರಿ. ಏನೋ ಬರಿತಾ ಇದ್ದೆ, ಬರಿಯೋಕ್ ಬಿಡಲ್ಲ ನೀವು. ಸರ್ ನಾನ್ ಹಂಗ ಅನ್ಕೊಂಡು ಏನೋ ಬಿಸಿಲ್ ಇರ್ತೀರಾ ಅಂತ ಸುಮ್ನೆ ಆಯ್ತು. ತಿರ್ಗಾ ನಾನು ಇವತ್ತ ರಜಾ, ನಾಳೆ ತಿರ್ಗಾ ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ರಿಪೀಟ್ ಮಾಡ್ದೆ ಅಷ್ಟೇ. ಆಯ್ತು ಬಂಗಾರ, ನೀನ್ ತುಂಬಾ ದೊಡ್ಡ ಮನುಷ್ಯ ಆಗ್ತೀಯ ಕರ್ನಾಟಕದಲ್ಲಿ, ಹೇಳ್ತಾ ಇನಿ. 10ನೇ ಕ್ಲಾಸ್ಗೆ ಇಷ್ಟೊಂದು ದೇಶಭಕ್ತಿ ತುಂಬಿ ಹರಿತಾ ಇದೆ ನಿನ್ನೊಳಗೆ. ನೀನ್ ದೊಡ್ಡ, ನಮ್ಮೆಲ್ಲ ವಯಸ್ಸಾದ್ರೆ ನೀನು ವಿಶ್ವನೇ ನಡುಗಿಸ್ಬಿಡ್ತೀಯ, ಅಷ್ಟು ಪವರ್ ಇದೆ ನಿನ್ನೊಳಗೆ. ಸರ್ ನನಗೆ ಓದಕ್ ಇಷ್ಟ ಇಲ್ಲ. ನನ್ ಜೀವನ ಪರ್ಯಂತ ಈ ಪರಿಸರಕ್ಕೆ ನಾನು ಮುಡುಕ್ಬಿಡ್ಬೇಕು ಅಂತ. ನಿಮ್ ತಂದೆ ತಾಯಿನ ಯಾರು ಸಾಕ್ತಾರೆ? ಅವರನ್ನ ನಾನೇ ಸಾಕ್ತಾ ಇದ್ದೀನಿ. ಮತ್ತೆ ಪರಿಸರಕ್ಕೆ ಮುಡಿಪಿಟ್ರೆ ನೀನ್ ಹೆಂಗ್ ಸಾಕ್ತೀಯ?
ಪರಿಸರನೇ ನಮ್ಮನ್ನು ಸಾಕುತ್ತಲ್ವಾ ಸಾ? ಹೆಂಗ್ ಸಾಕುತ್ತೆ? ಈಗ ನಾವು ಮನುಷ್ಯರೆಲ್ಲ ಡಿಪೆಂಡ್ ಆಗಿರೋದು ಪರಿಸರದ ಮೇಲೆ ಅಲ್ವಾ? ಆದ್ರೂ ನೀನ್ ಇವಾಗ ಅಪ್ಪ ಅಮ್ಮನಿಗೆ ಊಟ ಹೆಂಗ್ ಕೊಡ್ತೀಯ ಮರ ಕಾಪಾಡ್ಕೊಂಡಿದ್ರೆ? ಈಗ ಮರನೇ ಕೊಡ್ತಾ ಇರ್ತಲ್ಲ ಫಲ ಅದು ಇದೆಲ್ಲ ಕೊಡ್ತಾರೆ ತರ ಮಾತಾಡ್ಬಿಡ, ಕಾಲ್ ಮುರಿದಾಕ್ ಬಿಡ್ತೀನಿ ಕತ್ತೆ. ಊಟ ಹೆಂಗೋ ಕೊಡ್ತೀಯ, ಬಟ್ಟೆ ಹೆಂಗೋ ಕೊಡಿಸ್ತೀಯ ನಿನ್ ತಂದೆ ತಾಯಿಗೆ? ಸರ್ ಈಗ ನಾನು ಅವ್ರ ಜೊತೆ ಇಲ್ಲ ಅಜ್ಜಿಯರ ಜೊತೆ ಇದ್ದೀನಿ. ಅಜ್ಜಿಗೆ ಹೆಂಗೋ ಬಟ್ಟೆ ಕೊಡಿಸ್ತೀವಿ, ಒಂದ್ ಸೀರೆ ಕೊಡಿಸ್ಬೇಕು, ಹೆಂಗ್ ಮಾಡ್ತೀಯ? ಈಗ ಅದು ಈಗ ಫುಲ್ ಪರಿಸರಕ್ಕೆ ಮುಡಿಪಾಯ ಇರೋದ್ರ ಪ್ರಾಣಿಗಳನ್ನೆಲ್ಲ ಸಾಕ್ತೀನಲ್ಲ ಸರ್. ಏನ್ ಸಾಕ್ತೀಯ? ಈಗ ಸಾಕಿದೀನಿ, ಇವಾಗ ಕುರಿ ಮೇಕೆ ಹಸು ಒಂದು ಎಮ್ಮೆ ಕೋಳಿ ಎಲ್ಲ ಸಾಕಿದೀನಿ ಸರ್. ಆಯ್ತು ಆಯ್ತು, ಅವುಗಳಿಂದ ದುಡಿದು ನೀನು ಮದ್ವೆ ಆಗ್ತೀಯಾ? ಎಸ್ ಸರ್. ಮದ್ವೆ ಆಗಿ ಹೆಂಡತಿ ಮಕ್ಕಳನ್ನ ಸಾಕ್ತೀಯ? ಎಸ್ ಸರ್. ಹಾಗಾದ್ರೆ ಓದ್ ಬಿಟ್ಬಿಡು, ನಿಂಗೆ ಓದ್ ಬೇಕಾಗಿಲ್ಲ, ಯಾಕಂದ್ರೆ ನಿನ್ಗೆ ಓದು ಅಸಹ್ಯ ಆಗುತ್ತೆ ನಿನ್ಗೆ. ನಾನು ಓದು ಬಿಡ್ಬೇಕು ಅಂತಲೇ ಇದ್ದೀನಿ. ನಮ್ಮ ಅಜ್ಜಿ ಏನನ್ನುತ್ತೆ, ಈಗ ನಿನ್ನ ಓದಿಸ್ಲಿಲ್ಲ ಅಂತ ಊರಲ್ಲೆಲ್ಲ ಬೈತಾರೆ ಹಂಗೆ. ಅಜ್ಜಿ ಬೇರೆ ಊರವ್ರ ಮಾತು ಕೇಳ್ಬೇಡ, ನಮ್ ಜೀವನ ನಮಗೆ. ಓದು ಬಿಟ್ಬಿಟ್ಟು ಇವಾಗ ಟೈಮ್ ವೇಸ್ಟ್ ಮಾಡಿದ್ರೆ ಕುರಿ ಮೇಕೆ ಕಾಯ್ಕೊಂಡು ಜಮೀನ್ ನೋಡ್ಕೊಂಡು ಫಲ ತೆಕ್ಕೊಂಡು ಪರಿಸರ ಪ್ರೀತಿ ಮಾಡ್ಕೊಂಡು ಬದುಕ್ಬಿಡು, ಅದೇನಾಗುತ್ತ ನೋಡೇ ಬಿಡೋಣ. ನಿನ್ ಕೈಲಾಗದೆ ಅವ್ರ ಹತ್ರ ಸಾಕ್ತಾನೆ ನಿನ್ನ. ಹೋಗ ಇವತ್ತಿಂದಲೇ ಬಿಟ್ಬಿಡೋಣ. ಹೋದ ಈಗ್ಲಿಂದಾನೆ ಬಿಟ್ಬಿಡ. ಏನ್ ಓದಿರೋದು? ಓದೋರ್ಗೋಸ್ಕರ ಓದ್ ಬಲವಂತವಾಗಿ ಓದೋರ್ಗೋಸ್ಕರ ಓದಿದ್ಯನ? ನಿನಗೆ ಓದಕ್ ಇಂಟ್ರೆಸ್ಟ್ ಬರ್ದಿದ್ರೆ ಅದೇನೋ ಓದ್ತೀಯ ನೀನು? ಸರ್ ನನಗೆ ಓದು ತಲೆಗೆ ಹತ್ತಲ್ಲ, ಅದೇ ಯಾವ್ದಾದ್ರು ಪ್ರಾಣಿ ಬಗ್ಗೆ ಹೇಳೋದಾದ್ರೆ ಗೂಗಲ್ ಅಲ್ಲೇ ಕಲ್ತ್ ಬಿಡ್ತೀಯ ಬೇಕಾದಷ್ಟು. ಇವಾಗ ಅಜ್ಜಿನ ಕೇಳು, ಮನೆಗೆ ಹೋಗ್ಬಿಟ್ಟು ನೋಡಮ್ಮ ನಾನು ಓದಿ ನಿನ್ನ ಹೊಟ್ಟೆಗೆ ಅನ್ನ ಹಾಕ್ಬೇಕಾ, ನಾನು ಜಮೀನ್ ನೋಡ್ಕೊಂಡು ಕುರಿ ಕಾಯ್ಕೊಂಡು ಹೊಟ್ಟೆಗೆ ಅನ್ನ ಹಾಕ್ಬೇಕಾ, ನಾನು ಓದಿ ಅನ್ನ ಹಾಕಿದ್ರೆ ಏನಾದ್ರು ಅದರಲ್ಲಿ ರುಚಿ ಬದಲಾವಣೆ ಇರುತ್ತಾ? ಇವಾಗ ಕುರಿ ಕಾಯ್ಕೊಂಡು ಅನ್ನ ಹಾಕಿದ್ರೆ ರುಚಿ ಬದಲಾವಣೆ ಇರುತ್ತಾ? ನಿನಗೆ ಒಟ್ನಲ್ಲಿ ನಿನಗೆ ಊಟ ಹಾಕಿ ಸಾಕ್ಬೇಕು ಅಂತ ಇದೆಯಲ್ವಾ? ಏ ಓದಿ ಕೆಲ್ಸಕ್ಕೆ ಸೇರಿದ್ರೆ ಯಾವ್ರಿವ್ರಿಗೆ ಸಲ ಮಡಿತಾ ಬದುಕಬೇಕು? ನೀನ್ ಕುರಿ ಕಾಯ್ಕೊಂಡಿದ್ರು ಕುರಿಗಳಿಗಲ್ದೆ ಬೇರೆ ಯಾರಿಗೂ ಹೋಗಲ್ಲೇ ಅನ್ಬೋದು ನೀನು. ದೊಡ್ಡ ದೊಡ್ಡ ಆಫೀಸರ್ ಬಂದ್ರೆ ಹೋಗಲ್ಲೇ ಅನ್ಬೋದು. ಹೌದು ಸರ್, ನೀನ್ ಪ್ರಜೆ ಆಗಿ ಬದುಕ್ಬೋದು, ಹಂಗೇನಿಲ್ಲ. ನಮ್ಮೂರವ್ರಿಗೂ ಎಷ್ಟೋ ಹೇಳಿದೀನಿ, ನೀ ಯಾಕೆ ಓದು ಓದು ಅಂತ ಎಷ್ಟೋ ಜನ ಹೇಳೋರಿ. ನಿಮ್ಮಂಗೆ ನಾನು ಬೇರೆಯವ್ರ ಕೈ ಕೇಳಿ ಕೆಲಸ ಮಾಡೋದು, ನಮ್ಮ ತೋಟದಲ್ಲಿ ನಾನೇ ದುಡ್ದು ನನ್ನ ಸ್ವಂತ ಸಾವಯವ ಇದ್ರಲ್ಲೇ ದುಡ್ದು ನಾನು ತಿನ್ಬೋದು. ನಿಮ್ಮಂಗೆ ಬೇರೆ ಇದು ಕೆಮಿಕಲ್ ಹಾಕಿರೋದು ಅದು ಎಲ್ಲ ತಿನ್ನೋದ್ರ ಬದಲು ನಾನೇ ದುಡ್ದು ಕಷ್ಟಪಟ್ಟು ತಿಂತೀನಿ ಅಂತ ಹೇಳಿದ್ದೀನಿ. ಎಷ್ಟು ಎಕರೆ ಜಮೀನ್ ಇದೆಯಾ ಸರ್? ನಮ್ಮ ಅಜ್ಜಿ ಇರೋದು ಒಂದ್ 4 ಎಕರೆ ಐತೆ. ಆಯ್ತು ಬಿಡ, ನಾನು ಇವತ್ತು ಹೇಳ್ತಾ ಇದೀನಿ, ಸ್ವಂತ ಮಗ ಅಂತ ತಿಳ್ಕೊಂಡು ಹೇಳ್ತಾ ಇದೀನಿ ನಿನ್ನ. ನನ್ನ ಮಕ್ಕಳಿಗೂ ಓದ್ ಬಿಡು ಅಂತ ಹೇಳಿದೆ, ನಿನಗೂ ಬಿಡು ಅಂತ ಹೇಳ್ತಾನೆ. ಬಿಡ ಓದು ಈಗ್ಲಿಂದ, ಈ ಕ್ಷಣದಿಂದನೇ. ಈ ಓದು ಬಲವಂತವಾಗಿ ಓದಕ್ಕಲ್ಲ ಇರೋದದು, ಓದ್ಬೇಕಲ್ಲ. ಆದ್ರೆ ಇಂಟ್ರೆಸ್ಟ್ ಇರೋ ಮಕ್ಕಳನ್ನ ಓದ್ದೆ, ಇವಾಗ ನಾಳೆ ನಿನ್ಗೊಂದ್ ಮಗ ಹುಟ್ಟತಾನೆ, ಅಪ್ಪ ನಾನು ಓದ್ಬೇಕು ಓದೋ ಮಗ ಅಂತ ಹೇಳು. ಅಪ್ಪ ನಾನು ಓದೋದಿಲ್ಲ ಓದ್ಬೇಡ ಮಗ ಅಂತ ಹೇಳ್ಬೇಕು. ಎಲ್ಲಾರು ಓದ್ತಾ ಕೂತ್ಕೊಂಡ್ರೆ ನಮ್ ಭಾರತ ದೇಶದಲ್ಲಿರೋ ವ್ಯವಸಾಯ ಯಾರೋ ಮಾಡ್ತಾರೆ? ಯಾರು ಮಾಡಲ್ಲ. ಎಲ್ಲಾರು ಓದ್ತಾ ಕೂತ್ಕೊಂಡ್ರೆ ಪೇಪರ್ ತಿಂತಾರ ಜನ? ಇಲ್ಲ, ಆಗಲ್ಲ, ತಿನ್ನಕ್ ಆಗಲ್ಲ. ಈಗೆಲ್ಲ ಚಿನ್ನದ ಬೆಲೆ ಅನ್ನಕ್ ಬಂದೈತಲ್ಲ ಆ ರೀತಿ. ರೈತನ ಕೆಲ್ಸ ಮರ್ತೋಗ್ಬಿಟ್ರೆ ಹೊಟ್ಟೆಗ್ ಮಣ್ಣೆ ತಿನ್ನೋದು, ಕಂಪ್ಯೂಟರ್ನೇ ನಂಬ್ಕೊಂಡ್ಬಿಟ್ರೆ ಕಮ್ಮಿ ಟೈಮೆ ಬದುಕೋದು. ನಿನ್ ತಾಯಿ ನಿನ್ ಮಕ್ಕಳ ತಾಯಿ ಭೇದಗಳೆಂದೂ ಮಾಡಬೇಡ. ನಮ್ಮೆಲ್ಲರ ತಾಯಿ ಭಾರತಮ್ಮನ ಪಾದಗಳೆಂದು ಬಿಡಬೇಡ. ಇಷ್ಟು ತಿಳ್ಕೊಳ ಸಾಕು ಸರ್. ನಂಗೆ ನಮ್ಮ ಅಪ್ಪ ಅಮ್ಮ ಮೇಲೆ ತುಂಬಾ ಬೇಜಾರಾಗ್ಬಿಟ್ಟೈತಿ. ಏಯ್, ಅವೆಲ್ಲ ಅಪ್ಪ ಅಮ್ಮನ ಮೇಲೆ ಯಾಕೋ ಬೇಜಾರು ಕತ್ತೆ? ಸರ್ ಯಾಕೆ ಅಂದ್ರೆ ಹೇಳ್ತೀನಿ ಈ ಹಸುಗಳವಲ್ಲ ಹಾಲ್ ನಾಸಿಗೆ ಈ ಗಂಡು ಕರುನ ಮಾರ್ತಾರೆ. ಅಯ್ಯಯ್ಯೋ, ಕ್ಷಮಿಸಲಾರದು ತಪ್ಪು ಕಣ ಅದು. ಆಮೇಲೆ ಸಾಲ ಮಾಡ್ಬೇಡ್ರಿ ಅಂದ್ರೆ ಸಾಲ ಮಾಡ್ತಾರೆ. ತೂತು ತೂತು, ನೀನು ಒಳ್ಳೇದಾಯ್ತು, ಅಜ್ಜಿ ಜೊತೆ ಬದುಕೋಳ. ನಾನು ಅದಕ್ಕೆ ಅಜ್ಜಿ, ನಾನು ಏನಾಯ್ತು ಸರ್ ಅಂದ್ರೆ, ನಾನು ಅಜ್ಜಿರ್ನ ಸಾಕ್ತೀನಿ ಅಂತ ನಾನು ಅಜ್ಜಿರ್ ಮನೆಗೆ ಹೋದೆ. ಅಲ್ಲೂ ಇಲ್ಲೂ ಓಡಾಡ್ಕೊಂಡಿದ್ದೆ. ನಾ ಇವ್ರ ಏನ್ ಮಾಡ್ಬಿಟ್ರು, ಅಜ್ಜಿರ್ ಮನೆಗೆ ಹೋಗ್ಬೇಡ ಹಂಗೆ ಹಿಂಗೆ ಅಂತೇಳಿ ಬೈದ್ಬಿಟ್ರು. ಇಲ್ಲ, ನೀ ಅಜ್ಜಿ ಹೇಳೋ, ನಿನ್ ಜೀವನ ಪರ್ಯಂತ ನೋಡ್ಕೋತೀನಿ ಅಜ್ಜಿಯನ್ನು. ಅಪ್ಪ ಅಮ್ಮನಿಗೆ ಸರಿ ಗಂಡು ಕರು ಮಾಡಿದ್ರೆ ನೀನ್ ಅಪ್ಪ ಅನ್ನೋದು ನೋಡಲ್ಲ, ಅಮ್ಮ ಅನ್ನೋದು ನೋಡಲ್ಲ, ನಾನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಡು. ಯಾಕಂದ್ರೆ ಇಲ್ಲ, ಅವ್ರು ನಾ ಮಾತಾಡ್ಸೋದೇ ಬಿಟ್ಬಿಟ್ಟಿದೀನಿ. ಅವರು ಬುಲ್ಡಿಗ್ ಹಾಕ್ಬಿಟ್ರು ನನಗೆ, ಅಜ್ಜಿ ನೀನ್ ಸಾಕ್ಬಾರ್ದು ಹಂಗೆ ಹಿಂಗೆ ಅಂತ. ಅದ್ ಬಿಡೋ, ಈ ಸರಿ ಗಂಡು ಕರು ನೀ ಯಾರು ಮಾರಕ್ಕೂ ಬಿಡ್ಬೇಡ ನೀನು.
ಗಂಡ್ಕರನ್ ಮಾರಕ್ಕೂ ಬಿಡ್ಬೇಡ, ತಾಯಿಯಿಂದ ಬೇರೆ ಆಗೋಕ್ಕೂ ಬಿಡ್ಬೇಡ. ಹಂಗೂ ಒಂದು ನಾವು ಉಳಿಸ್ಕೊಂಡಿದ್ದೆ, ಏನೋ ಕಷ್ಟಪಟ್ಟು ಉಳಿಸ್ಕೊಂಡಿದ್ದೆ. ಇವರು ದುಡ್ಡಿನ ಆಸೆಗೆ ಹಾಲ್ನ ಕರಿ ಕೊಡ್ತಿರ್ಲಿಲ್ಲ, ಮಾರ್ಬಿಡೋರು. ಅಯ್ಯೋ, ಅದು ಕಾಲಲ್ಲಿ ಗಾಯ ಆಗ್ಬಿಟ್ಟಿತ್ತು. ಅಯ್ಯೋ, ದಿನ ಬೆಳಿಗ್ಗೆ ಔಷಧಿ ಹಾಕಿ ಸ್ಕೂಲ್ಗೆ ಹೋಗಿವೆ, ತಿರ್ಗಾ ಸಾಯಂಕಾಲ ಬಂದು ಔಷಧಿ ಹಾಕಿವೆ, ಏನೇನೋ ಮಾಡಿದೆ, ಆದ್ರೂ ಆ ಕರ ಉಳ್ಕೊಳ್ಳಿಲ್ಲ, ಹುಳ ಆಗ್ಬಿಟ್ಟಿತ್ತು, ಸತೋಗ್ಬಿಡ್ತು. ಅಯ್ಯೋ, ಎಂತ ಕರುಣಾಜನಕ ಕಥೆನೋ ನಿಂದು. ಆಮೇಲೆ ಇನ್ನೊಂದು ಹೊಸ ಇತ್ತು, ಹೆಣ್ಗರ, ಅದನ್ನ ಸಾಕ್ಬೇಕು ಅಂತಾನೆ ಸಾಕೊಂಡಿದ್ದೆ, ಅದು ಸತೋಗ್ಬಿಡ್ತು. ಮಗ ಬೇಕು ನನಗೆ, ನಿನ್ನಂತ ಮಗು ಇದ್ದಿದ್ರೆ ಖುಷಿ ಪಡ್ತೀನಿ. ನನ್ ಮಕ್ಕಳು ನಿನ್ನಂತ ವೀರ ಬೇಕು ಎಲ್ಲಾರ್ಗೂ, ನಿನ್ನಂತ ವೀರ. ನಿಜವಾಗ್ಲು ನಿಮ್ ಜೊತೆ ಬಂದ್ಬಿಟ್ಟು ನಾನ್ ಸಾಯ ತಕ್ಕ ನಿಮ್ ಜೊತೆ ಇರ್ಬೇಕು ಅಂತ ಆಸೆ ನನಗೆ. ಸದ್ಯಕ್ಕೆ ಅಜ್ಜಿನ ನೋಡ್ಕೋ. ನೀವ್ ಮಾಡ್ತಾ ಇರೋ ಕೆಲ್ಸ ನನಗೆ ತುಂಬಾ ಇಷ್ಟ ಆಗ್ಬಿಟ್ಟಿದ್. ನಾನು ದಿನ ಬೆಳಗ್ಗೆದ್ರು ನಿಮ್ಮ ನಮ್ಮ ಅಜ್ಜಿ ಹಂಗು ಬೈಯುತ್ತೆ, ಯಾವಾಗ್ಲೂ ಫೋನ್ ಯಾಕೆ ಇಟ್ಕಂತೀಯ ಅಂತ. ನಾನು ಹಂಗು ತೋರಿಸ್ತೀನಿ, ನೋಡ್ಬಾ ಇಲ್ಲಿ ನೋಡ್ಬಾ, ಇವ್ರು ಹೇಳೋದ್ ಕೇಳಿಸ್ಕೋಬಾ ಒಂದ್ಸತಿ ಅಂತ. ನೀನ್ ಈ ಕ್ಷಣ ಹೋಗೋದ್ ಬಿಟ್ಬಿಡು, ಹೇಳು. ಟೀಚರ್ ಏನಾದ್ರು ಹೇಳಿದ್ರೆ ಒಂದ್ ಮಾತು ಹೇಳು. ಸರ್, ನಾನ್ ಯಾಕೆ ಸರ್, ನಾನು ಓದೋ ಮುಂದುವರಿಯುವಂತ ಹುಡ್ಗ ಅಲ್ಲ, ನಾನು ನನ್ನ ಜಾಗದಲ್ಲಿ ಬೇರೆ ಯಾವ್ದಾದ್ರು ಒಂದ್ ಮಗು ಓದ್ಲಿ ಪಾಪ, ಆ ಮಗುಗೆ ಉದ್ಯೋಗ ಆಗೋ ಖರ್ಚು ನಾನು ಕೊಡ್ತೀನಿ, ಬಲವಂತವಾಗಿ ಓದಿಸಿ ಏನ್ ಮಾಡ್ತಿರ್ ಬಿಡಿ ಸರ್ ಅಂತ ಹೇಳ್ಬಿಡು. ನೀನು ಆರಾಮಾಗಿರೋ. ಸರ್ ಇನ್ನೊಂದು, ಈಗ ನಾನು ಹೊಸ ಕುರಿ ಎಮ್ಮೆ ಕೋಳಿ ಎಲ್ಲಾ ಸಾಕಿದ್ದೀನಿ, ಅದ್ರಲ್ಲಿ ಯಾವ್ದು ಸಾಕ್ಬೇಕು ಅಂತ ನೀವ್ ಹೇಳಿದ್ರೆ ನಾನು ಅದನ್ನ ಸಾಕ್ತೀನಿ, ಮಿಕ್ಕೆಲ್ಲ ಮಾರ್ಬಿಡ್ತೀನಿ. ಎಲ್ಲ ಸಾಕು, ಮೇಕೆನು ಸಾಕು, ಮತ್ತೆ ಹಸುನು ಸಾಕು. ಅವುಗಳ ಜೊತೆ ನೀನ್ ಕಾರ್ಡ್ ಕೊಟ್ಟೋಗು, ದಿನ ಬೆಳಗ್ಗೆ ಹೋಗಿ ಚೆನ್ನಾಗಿ ಮೇಯಿಸ್ಕೊಂಡ್ ಬಾ, ತೃಪ್ತಿಯಾಗಿ ಬದುಕು. ಹೆಣ್ಣನ್ನ ಮಾರಕ್ಕೆ ಹೋಗ್ಬೇಡ, ಗರ್ಭಿಣಿಯರನ್ನ ಮಾರ್ಬೇಡ, ಹುಟ್ಟಿದ ಮಕ್ಕಳನ್ನ ಮಾರ್ಬೇಡ, ತಾಯಿ ಮಕ್ಕಳನ್ನ ಬೇರೆ ಮಾಡ್ಬೇಡ, ಗಂಡು ಮಕ್ಕಳನ್ನ ಒಂದ್ ಎರಡ್ ಮೂರ್ ಸಲ ಹೆಣ್ಣನ್ನ ಸೇರೋವರೆಗೂ ಇಟ್ಕೋ. ಒಂದ್ ಮೂರ ನಾಲ್ಕ್ ಸಲ ಅದೇ ಗಂಡು ಸ್ವಲ್ಪ ಬೇಸರ ಪಟ್ಕೊಂಡು ಸ್ವಲ್ಪ ದೊಡ್ಡದಾದ್ಮೇಲೆ ಅದನ್ ಬೇಕಾದ್ರೆ ನೀನ್ ಮಾರು, ಅದನ್ನ ಮಾರ್ಕೊಂಡು ಸಾಲಗಳಿಲ್ಲದೆ ಬದುಕು. ಸರ್ ನಾನು ಒಂದ್ ರೂಪಾಯಿ ಸಾಲ ಮಾಡಬಾರ್ದು ಅಂತಲೇ ಆಸೆ ಇರೋದು. ನಾನು ಮಧ್ಯೆ ಮಾತಾಡ್ಬೇಡ, ಓದಿತೀನಿ ನಿನಗೆ ಕತ್ತೆ. ಗಂಡ್ ಕರುನ, ಗಂಡು ಮೇಕೆಗಳು ಹೋರಿಗಳು ಅವುಗಳನ್ನೆಲ್ಲ ಸ್ವಲ್ಪ ವಯಸ್ಸಾಗೋವರೆಗೂ ಇಟ್ಕೊಂಡು ದಟ್ಟ ಪುಷ್ಟವಾದ್ಮೇಲೆ ಅವ್ರಿಗೆ ಎಲ್ಲ ಸುಖಗಳು ನೋಡಿದ್ಮೇಲೆ ನೀನು ಆವಾಗ ನಿನಗೆ ಹಣದ ಅಗತ್ಯ ಇದ್ರೆ ಮಾರು, ಇಲ್ಲಾಂದ್ರೆ ಕಾರ್ಡ್ ಇಟ್ಕೊಂಡೋಗಿ ಅವುಗಳನ್ನ ಬದುಕಿಸು. ಇದು ಕೋಳಿಗಳಲ್ಲಿ ಕೂಡ ಇದೆ ಅನ್ವಯ ಆಗತ್ತೆ, ಹೆಣ್ಣು ಕೋಳಿಗಳನ್ನ ನೀನ್ ಮಾರಕ್ಕೆ ಹೋಗ್ಬಿಡ. ಈ ಗಂಡು ಕೋಳಿಗಳು ದೊಡ್ಡದಾಗಿ ಚೆನ್ನಾಗಿ ಅದು ಎರಡ್ ಮೂರ್ ಸಲ ಹೆಣ್ಣನ್ನ ಸೇರಿ ಅವುಗಳಿಗೂ ಮರಿಯಾಗಿ ಅವುಗಳ ಜೊತೆ ಚೆನ್ನಾಗಿದ್ದ ಮೇಲೆ ಇನ್ನು ಅದಕ್ಕೂ ಜೀವನ ಸಾಕು ಅನ್ಸಿದ್ಮೇಲೆ ನಿನಗೂ ಅನ್ಸಿದ್ಮೇಲೆ ಅವು ಅಂತ ಅವುಗಳನ್ನ ಮಾತ್ರ ಮಾರು, ಮರಿಗಳನ್ನ ಮಾರೋದು ಅವೆಲ್ಲ ಮಾಡ್ಬೇಡ. ಓಕೆ ಸರ್, ಇದು ಮೊಟ್ಟೆ ಮಾರೋದು ತಪ್ಪ ಸರ್? ಏನು ನೋಡ, ಮೊಟ್ಟೆಗಳಲ್ಲಿ ಎರಡು ವಿಧ ಇದೆ. ಒಂದು ಮೊಟ್ಟೆ ಗಂಡು ಹೆಣ್ಣನ್ನ ಸೇರಿರೋ ಮೊಟ್ಟೆ, ಮರಿ ಆಗೋ ಮೊಟ್ಟೆನ ಮಾರಿದ್ರೆ ಮಹಾ ತಪ್ಪದು, ಮಹಾಪಾಪದು. ಈ ಗಂಡು ಸೇರದೆ ಹೆಣ್ ಮರಿ ಮೊಟ್ಟೆ ಹಾಕತ್ತಲ್ಲ ಅದನ್ನ ನೀನು ಮಾರು. ಆದ್ರೆ ನಿನಗೆ ಅಂತ ಅಗತ್ಯ ಬರಲ್ಲ, ಅದೆಲ್ಲ ಫಾರ್ಮ್ ಅವರು ಗಂಡು ಜೊತೆ ಬಿಡದೇನೆ ಮೊಟ್ಟೆ ಹಾಕ್ಸ್ಬಿಡ್ತಾರೆ, ಅದು ಬರೀ ಹೆಣ್ಣು ಮೊಟ್ಟೆ ಅಂತಾರೆ ಅದನ್ನ. ಅದರಿಂದ ಮರಿ ಆಗೋದಿಲ್ಲ, ಅದು ಸತ್ತ ಮೊಟ್ಟೆ ಅದು. ಹಾಗಾಗಿ ಅದನ್ನ ಅವ್ರು ಮಾಡ್ಕೊಂಡು ತಿಂತಾರೆ. ಮೊಟ್ಟೆಗಳಿಂದ ಏನ ನಿನಗೆ ಸಿಗತ್ತೆ ಸುಖ? ಮೊಟ್ಟೆ ಮಾರೋದ್ರಿಂದ ಏನ ಸಿಗತ್ತೆ ನಿಂಗೆ? ಮರಿಗಳಾದ್ರೆ ನಿನ್ಗಿನ್ನೂ ಒಳ್ಳೇದು ಪಾಪ. ಅಷ್ಟೇ, ಎಲ್ಲಾ ಮೊಟ್ಟೆಗಳು ಅದನ್ನ ಮರಿ ಹಾಕೋವರೆಗೂ ಬೆಳೆಸು, ಸಾವಿರಾರು ಕೋಳಿ ಆಗೋ ತರ ಬೆಳೆಸು. ನಾಲ್ಕು ಎಕರೆ ಇದೆ ನಿನಗೆ ಕೋಳಿಗಳು, ನಿನಗೆ ಜಾಗ ಇರಬಾರ್ದು ಇರೋದಕ್ಕೆ. ಹಂಗ್ ಬೆಳೆಸು ನೀನು, ಚೆನ್ನಾಗಾಗೋ ನೀನು. ಏ ಓದು, ಇದೇ ಓದು, ಇದಕ್ಕಿಂತ ದೊಡ್ಡ ಓದಿದ್ಯನ? ಓದು, ಗೂಗಲ್ ಮಾಡು, ಈ ಪ್ರಾಣಿಗಳಿಗೆ ಆಹಾರ ಏನಾಕ್ಬೇಕು, ಔಷಧಿ ಏನಾಕ್ಬೇಕು, ಇವುಗಳನ್ನೆಲ್ಲ ತಿಳ್ಕೊಳ್ಳೋ ಅಷ್ಟು ವಿದ್ಯೆ ಬಂದಿದೆಯಲ್ಲ, ಸಾಕಲ್ಲ ನಿನ್ಗೆ? ಸರಿ, ಇಡ್ಲಾ ಫೋನ್? ಸರ್ ಇದು ಇವಾಗ ನನಗೆ ನಾಟಿ ಹಸು ಸಾಕ್ಬೇಕು ಅಂತ ಆಸೆ. ಹೌದು, ನಾಟಿ ಹಸುಗಳೇ ಸಾಕ್ಬೇಕು ನೀನು. ಕಾಂಕ್ರೀಟ್ ಗುಜರಾತ್, ಏಯ್ ಮಧ್ಯ ಮಾತಾಡ್ತೀಯ ಕತ್ತೆ. ಗುಜರಾತ್ ಕಾಂಕ್ರೀಟ್ ಹಸು, ಗೀರ್ ಹಸು, ಗೀರ್ ಹಸು ಗೀರ್ ಅರಣ್ಯದಲ್ಲಿ ಸಿಗುತ್ತೆ. ಸಿಂಹಗಳು ಭಯ ಬೀಳುತ್ತೆ ಹಸುಗೆ, ಅಷ್ಟು ಭಯಂಕರ ಅದು ತುಂಬಾ. ಅದ್ರ ಹಾಲು ಕುಡಿದ್ರೆ ಸಿಂಹದ ಬಲ ಸಿಗುತ್ತೆ ನಿಮ್ಗೆ. ಗೀರ್ ಹಸು ಕರ್ನಾಟಕದಲ್ಲಿ, ಭಾರತದಲ್ಲಿ ಅತ್ಯಂತ ಹೆಚ್ಚು ನಾಟಿ ಹಸುಗಳಿರೋದು ಕರ್ನಾಟಕದಲ್ಲಿ. ಐದು ಹಸುಗಳಿದೆ, ಹಳ್ಳಿಕಾರ್ ಇದೆ,
ಅಮೃತ್ ಮಹಲ್ ಇದೆ, ಮಲ್ನಾಡ್ ಗಿಡ್ಡ ಇದೆ, ಇದು ಕಂಗಾಯಂ ಇದೆ, ಹೀಗೆ ಅನೇಕ ಹಸುಗಳು. ಆಂಧ್ರ ಪ್ರದೇಶದ ಒಂಗೋಲ್ ಇದೆ, ಸಾಹಿವಾಲ್ ಇದೆ ಬಿಹಾರದು, ಮತ್ತೆ ರಾಜಸ್ಥಾನದು ಇದು ನಮ್ಮ ಸಿಂಧಿ ಇದೆ, ಥಾರ್ ಪಾರ್ಕರ್ ಇದೆ. ಥಾರ್ ಪಾರ್ಕರ್ ಹುಲ್ಲಿಲ್ದೇ ಇರೋ ಜಾಗದಲ್ಲೇ ಬೆಳೆದ್ ಬಿಡುತ್ತೆ ಅಂತ ಹಸು, ಅದು ಮರಳಲ್ಲೇ ಹುಲ್ಲು ಹುಡುಕತ್ತದು. ಅದು ಅದು ರಾಜಸ್ಥಾನ ಮರುಭೂಮಿಲಿ ಬೆಳೀತಾರ ಅದನ್ನ. ಅದು ಮತ್ತೆ ಇಲ್ಲಿ ಗಂಗಾತೀರಿ ಇದೆ ಉತ್ತರ ಪ್ರದೇಶದಲ್ಲಿ, ಟಾಂಗಿ ಇದೆ ಮಹಾರಾಷ್ಟ್ರದಲ್ಲಿ, ನಾಗೋರಿ ಇದೆ. ನಾಗೋರಿ ಹಸುಗಳಂತೂ ನಿನ್ ಮಗುನ ನೀನು ಬೇಕಾದ್ರೆ ಒಂದ್ ತಿಂಗಳು ಹಸು ಹತ್ರ ಬಿಟ್ರು ಅದೇ ಹಾಲು ಕುಡಿಸ್ಕೊಂಡು ಅದೇ ಮಗುನ ಬೆಳೆಸ್ಬಿಡುತ್ತೆ, ಅಷ್ಟು ಪವರ್ಫುಲ್ ಅದು. ಅಂತವೆಲ್ಲ ಇದೆ. ಏನ ಹಸುಗಳು ಬಗ್ಗೆ ತಿಳ್ಕೊಳೋ? ಏಯ್, ಹಸುಗಳಲ್ಲಿ ಕ್ಲಿಕ್ ಆದ್ರೆ ಸಾಕು ನೀನು. ಏಯ್, ಎಂತ ದೊಡ್ಡ ಕರೋಡ್ಪತಿ ಮೀರಿಸ್ಬಿಡ್ತೀಯ ನೀನ್. ನನ್ ಮಾತು ಕೇಳಿದ್ ಪ್ರಾಪರ್ ಏಜ್, ನೀನ್ ಫುಲ್ ವ್ಯವಸಾಯಕ್ಕೆ ಜೀವನ ಮುಡಿಪಾಗಿಡು, ರೈತನಾಗ್ಬಿಡು. ಓಕೆ, ಸರಿ ಇಲ್ಲ ಸರ್. ಇದು ಈಗ ಮಲ್ನಾಡ್ ಬುಡ್ಡಿ ಸಾಕಿದೀನಿ. ನಮ್ಮ ಅಜ್ಜಿ ಏನಂತ, ಕುರಿನೂ ಎಮ್ಮೆನೂ ಮಾರ್ಬಿಡು, ಮಾರಿ ಯಾವ್ದಾರು ಬೇರೆ ತಗೊಂಬಾ ಅಂತ ಅಂತು. ಇಲ್ಲ, ನೀನು ಮಾರ್ಬೇಡ, ಹಂಗೆ ಇರು. ನಿನ್ನ ವಿಡಿಯೋ ಹಾಕ್ತೀನಿ, ನಿನ್ಗೆ ಯಾರಾದ್ರೂ ಸಹಾಯ ಮಾಡ್ತಾರೆ, ಒಳ್ಳೆ ಒಳ್ಳೆಯವರು ನಿನ್ಗೆ ಒಳ್ಳೆ ಒಳ್ಳೆ ನಾಟಿ ಹಸುಗಳನ್ನು ಕೊಡ್ತಾರೆ ಬೆಳೆಸೋ. ಇವಾಗ ಯಾವ್ದು ಮಾರಕ್ ಹೋಗ್ಬೇಡ, ಸುಮ್ ಸುಮ್ನೆ ಇರೋ ಒಂದ್ ಬೆಳೆಸ್ತಾ ಇರು, ಅದಷ್ಟು ಕದೆ ಬಂದು ಸೇರ್ಕೊಳತ್ತೆ ನಿನ್ನ ಹತ್ರ. ನಿನಗೆ ಜನ 50-60 ಎಕರೆ ಕೊಡ್ತಾರಿರೋ ಅಂದ್ರೆ ಸುಮ್ನೆ ನೋಡ್ಕೊಳಕ್ಕೆ, ಖಾಲಿ ಬಿಟ್ಟಿರೋ ಬೀಡ್ ಜಮೀನುಗಳೆಲ್ಲ ಕೊಡ್ತಾರೆ, ಅದ್ರಲ್ಲೆಲ್ಲ ಬೆಳವಣಿಗೆ ಆಗೋದು ಕಲ್ತ್ಕೊ ನೀನು. ಇವಾಗ ಹಸುಗಳು ನೋಡ್ಕೊಳಕ್ ಬಾ ಅಂತ ಅಂತಾರೆ. ನಮ್ಮ ಅಜ್ಜಿ ಸ್ಕೂಲಿಗೆ ಹೋಗು ಸ್ಕೂಲಿಗೆ ಹೋಗು ಅನ್ನತ್ತೆ. ನಿಮ್ ಅಜ್ಜಿಗೆ ಹೇಳು, ಅಮ್ಮ ಅಜ್ಜಿ ಸ್ಕೂಲ್ಗೆ ಹೋಗೋದಕ್ಕಿಂತ ಚೆನ್ನಾಗಿ ನಾನು ಆಗ್ತೀನಿ, ನನ್ಗೆ ಆಶೀರ್ವಾದ ಮಾಡಿ ಸಾಕು ಅಂತ ಹೇಳು. ಸರಿ, ಓಕೆ ಜಿ. ಇದು ನಾನು ರಕ್ಷಕ ದಕ್ಷಕ ತಂಡಕ್ಕೆ ಸೇರ್ಲೇಬೇಕು. ಓಕೆ, ಸೇರ್ ಇವತ್ತು ಸೇರಿಸ್ತೀನಿ. ಸರಿ.